ರಾಜ್ಯದಲ್ಲಿ ಹೆಚ್ಚುತ್ತಿರುವ ಕೋವಿಡ್ ಪ್ರಕರಣಗಳ ನಿಯಂತ್ರಣಕ್ಕೆ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಸಿ ಶಿವರಪ್ಪ ಶಿವಮೊಗ್ಗದಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಗ್ರಾಮಗಳಲ್ಲೂ ಕೋವಿಡ್ ಹರಡುವುದನ್ನು ತಡೆಗಟ್ಟಲು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅರಿವು ಮೂಡಿಸಲಾಗುತ್ತಿದೆ. ಒಟ್ಟಾರೆ ಕೋವಿಡ್ನಿಂದ ರಾಜ್ಯವನ್ನು ಸಂಪೂರ್ಣ ರಕ್ಷಿಸುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ. ವಿರೋಧ ಪಕ್ಷಗಳು ಇದಕ್ಕೆ ಸಹಕಾರ ನೀಡುವುದು ಅಗತ್ಯ. ಸಂಕಷ್ಟದ ಸಂದರ್ಭದಲ್ಲಿ ಕ್ಷುಲ್ಲಕ ಆರೋಪ ಸಲ್ಲದು ಎಂದರು. ಭಾರತೀಯ ಜನತಾ ಪಾರ್ಟಿ ಔಷಧಿ ಇದೆ, ಔಷಧಿಯಿಂದ ಭಾರತೀಯ ಜನತಾ ಪಾರ್ಟಿ ಏನು ಸಮಸ್ಯೆ ಇಲ್ಲದಂಗೆ ನಾವು 5 ವರ್ಷವೂ ಕೂಡ ಈ ಬರೋ ಚುನಾವಣೆ ತನಕನೂ ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ಇರುತ್ತೆ, ಅವಮಾನನೂ ಇಲ್ಲ. ರೋಗ ಇವತ್ತು ಕೋವಿಡ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಹರಡಿರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆ ಮಂತ್ರಿಗಳು ಕೂತು ಶಾಸಕರಿಂದ ಜೊತೆ ತಗೊಂಡು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಕೊಡಬೇಕು ಕೊಟ್ಟು ಅಲ್ಲಿ ಎನ್ ಜಿ ಒಗಳನ್ನು ಬಳಸ್ಕೊಂಡು ಎನ್ ಜಿ ಒಗಳ ಮುಖಾಂತರ ಏನೇನು ಸೇವೆಗಳು ಮಾಡಿಸ್ಬೇಕು ಎಲ್ಲ ಮಾಡಿಸಿ ಇವತ್ತು ರಾಜ್ಯದ ಜನ ಮೆಚ್ತಾ ಇದ್ದಾರೆ. ಕಾಂಗ್ರೆಸ್ನವರು ತೃಪ್ತಿ ಇಲ್ಲ,